ಮತ್ತೆ ಫ್ರೆಂಡ್ಸ್, ನನ್ನ ಬುಲ್ಲಣ್ಣ ಇವತ್ತು ಇಲ್ಲಿದ್ದಾನೆ, ಆಯಿತಾ? ಬುಲ್ಲಣ್ಣ ಇವತ್ತು ನೋಡೋದಕ್ಕೆ ಸಿಕ್ ಎಸ್ಕೇಪ್ ಬುಲ್ಲಣ್ಣ ನೋಡಿ, ರಾಕಿಯಣ್ಣ ಬಂದು ಮಾತಾಡ್ಸೋದಕ್ಕೆ ನಮ್ಮನ್ನು. ಅವನಿಗೆ ಸೊಕ್ಕು ಅಂತ ಅನ್ನ, ಹಾಗೆ ಅವನಿಗೇನೋ ಫೀಲ್ ಆಯಿತು ಅಂತ ಅನಿಸುತ್ತೆ, ಮಾತಾಡೋದಕ್ಕೆ ಬಂದ ನೋಡಿ. ಆ್ಯಂಡ್ ಫ್ರೆಂಡ್ಸ್, ನನ್ನ ಬೀರ ಇಲ್ಲಿ. ಬೀರ ನಾನು ಇವತ್ತು ಸ್ನಾನ ಮಾಡಿಸಿದ್ದು ನೋಡಿ, ಮೈಯೆಲ್ಲ ಫುಲ್ ಒದ್ದೆ. ಆ್ಯಂಡ್ ಫ್ರೆಂಡ್ಸ್, ನಾನು ನಿನ್ನೆ ತೋರಿಸಿದಾಗೆ ಗುಲಾಬಿ ಹೂಗಳು ನೋಡಿ, ಇವತ್ತು ಎಷ್ಟು ದೊಡ್ಡಾಗಿದಲ್ವಾ, ಏನು ಸೂಪರಾಗಿ ಕಾಣಿಸ್ತಾ ಇದೆ ದಿನ. ಓಕೆ ಫ್ರೆಂಡ್ಸ್, ಇಟ್ಮೋನ್ ಮನೆ ಸುಬ್ಬಿ ನೋಡಿ, ಇವಳು ಕರು ಹಾಕಿದ್ದಾಳೆ, ಗಂಡು ಕರು ಆಯ್ತಾ ನೋಡಿ, ಕರು ಎಷ್ಟು ಕ್ಯೂಟ್ ಇದಲ್ವಾ. ಇವಾಗ ನೋಡಿ, ನಮ್ಮೂರಲ್ಲಿ ಮಳೆ ಬರ್ತಾ ಇದೆ, ಇದೊಂಥರ ಹೆಂಗೆ ಹೇಳಿ, ಚಳಿಗಾಲದಲ್ಲಿ ಮಳೆಗಾಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ತುಂಬ ಚೆನ್ನಾಗಿರ್ತೇನೆ ಅನ್ಕೊತೀನಿ. ನಮ್ಮ ಫ್ರೆಂಡ್ಸ್ ಬೆಳಗಿನ ತಿಂಡಿ ಆಗಿ, ಆಮೇಲೆ ಕೊಟ್ಟಿಗೆ ಕೆಲಸ ಮಾಡಿ, ಕೋಳಿಗಳನ್ನೆಲ್ಲ ಹೊರಗೆಬಿಟ್ಟು ಹಸಿ ಹುಲ್ಲಿಗೆ ಇವತ್ತು ನಾನು ಹೋಗಿಲ್ಲ, ದಾದ ಮತ್ತು ಅಣ್ಣ ಹಸಿ ಹುಲ್ಲನ್ನು ಮಾಡಿದ್ರು, ಅಮ್ಮ ಅಡಿಕೆ ಕೋದಿಕ್ಕೆ ಹೋಗಿದ್ದಾರೆ, ನಾನು ಕೂಡ ಇವಾಗ ಅಡಿಕೆ ಕೋದಿಕ್ಕೆ ಹೋಗಬೇಕು. ಮತ್ತು ಇವತ್ತಿನ ವ್ಲೋಗ್ ಕೂಡ ಸ್ಟಾರ್ಟ್ ಮಾಡೋಣ, ಇವತ್ತಿನ ವ್ಲೋಗ್ ನಿಮಗೆ ತುಂಬ ಇಷ್ಟ ಆಗಲಿ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಲೆಟ್ಸ್ ಗೋ. ಮತ್ತು ಫ್ರೆಂಡ್ಸ್, ನನ್ನ ಬುಲ್ಲಣ್ಣ ಇವತ್ತು ಇಲ್ಲಿದ್ದಾನೆ, ಆಯಿತಾ? ಬುಲ್ಲಣ್ಣ ಇವತ್ತು ನೋಡೋದಕ್ಕೆ ಸಿಕ್ ಎಸ್ಕೇಪ್ ಬುಲ್ಲಣ್ಣ ನೋಡಿ, ಲೋಡ್ ಆಯಿತು ಅವನಿಗೆ. ಹಾಗೆ ಮಲ್ಲಿಕೊಂಡು ಇದ್ದಾವಾಗಲೆಲ್ಲ ಹಿಂಗೆ ಮುಟ್ಟೋದು ಈ ಥರದೆಲ್ಲ ಮಾಡಿದ್ರೆ ಅವನಿಗೆ ಒಂಥರ ಇರಿಟೇಷನ್ ಆಗ್ತದ, ಅಲ್ಲಿಂದ ಎದ್ದು ಹೋಗೋದಷ್ಟೇ ಅವನು. ಆಮೇಲೆ ಬೀರೆ ಇವರೆಲ್ಲ ಇಲ್ಲೆಲ್ಲೋ ಆಟ ಆಡ್ತಾನೆ ಇದ್ದಾರೆ, ಬೀರೆ ಎಲ್ಲೂ ಇಲ್ಲೂ ಕಾಣಿಸ್ತಾನೆ ಇಲ್ಲ ನೋಡಿ. ನನ್ನ ರಾಕಿ ಅಣ್ಣ ಬಂದ, ಮಲ್ಲಿಕೊಂಡಿದ್ದ ಇವನು ಕೂಡ ಅಷ್ಟೇ. ಹಾಂ, ಇವಾಗ ನಾನು ರಾಕಿ ಅಂದಿದ್ದೆ, ಎದ್ದು ಬಂದ ನೋಡಿ. ಅಲ್ಲ ರಾಕು, ಅಲ್ಲ ರಾಕಿ ಅಣ್ಣ, ರಾಕಿ ಒಂದು ಜಂಪ್, ರಾಕಿ ಜಂಪ್, ರಾಕಿ ರಾಕಿ. ಇವರೆಲ್ಲ ಇವಾಗ ನೋಡಿ ಸೊಕ್ಕ ಬಂದುಬಿಟ್ಟಿದೆ, ಮಾತು ಕೇಳೋದೇ ಇಲ್ಲ ಹೇಳಿದ್ರೆ ನೋಡಿ. ಫ್ರೆಂಡ್ಸ್, ತೋಟದಿಂದ ಸೂಜಿ ಮೆಣಸನ್ನೆಲ್ಲ ಕೊಯ್ಕೊಂಡು ಬಂದು ಒಣಗಿಸಿದ್ದೀನಿ, ಇಲ್ಲಿದೆ ಈ ಥರ ಒಣಗಿಸಿಟ್ಟಿದ್ದೀನಿ ನೋಡಿ. ರಾಕಿ ಅಣ್ಣ ಬಂದು ಮಾತಾಡ್ಸೋದಕ್ಕೆ ನಮ್ಮನ್ನು, ಅವನಿಗೆ ಸೊಕ್ಕು ಅಂತ ಅನ್ನ, ಹಾಗೆ ಅವನಿಗೇನೋ ಫೀಲ್ ಆಯಿತು ಅಂತ ಅನಿಸುತ್ತೆ, ಮಾತಾಡೋದಕ್ಕೆ ಬಂದ ನೋಡಿ. ಆಮೇಲೆ ಫ್ರೆಂಡ್ಸ್ ನೋಡಿ, ಕೋಳಿಗಳನ್ನೆಲ್ಲ ಹೊರಗೆಬಿಟ್ಟಿದ್ದೆ, ಮೇವನ್ನು ಹಾಕಿದೆ. ಕೆಲವೊಂದಿಷ್ಟು ಜನ ಇವರು ತಿಂದ್ಕೊಂಡು ಹೋದರು, ಇನ್ನು ಕೆಲವೊಬ್ಬರು ತಿಂತಾನೆ ಇದ್ದಾರೆ. ಆಮೇಲೆ ನನ್ನ ಸಿಂಗಾರಿ ಇಲ್ಲಿ. ಸಿಂಗಾರಿ ನೋಡಿ, ಸ್ನಾನ ಮಾಡಿಸಿದ್ದು, ಆದರೂ ಮತ್ತೆ ಸಗಣಿ ಎಲ್ಲನೂ ಮಾಡ್ಕೊಂಡಿದ್ದಾಳೆ. ಮತ್ತು ಸುಂದರಿ ನೋಡಿ, ಆ ಕಡೆ ಏನೋ ನೋಡಲು ಅಂತ ಅನಿಸುತ್ತೆ ನೋಡಿ, ಹಸಿ ಹುಲ್ಲನ್ನು ತಿನ್ನೋದು ಬಿಟ್ಕೊಂಡು ಈ ಥರ ನೋಡ್ತೀ ನಿಂತಾಳೆ. ಮತ್ತು ಇಲ್ಲಿ ಚಂದು, ಚಂದು ಪಾಪ ಫ್ರೆಂಡ್ಸ್ ತುಂಬ ಏಜ್ ಆಯಿತು ಇವಳಿಗೆ, ಒಂದು 30 ವರ್ಷದ ಮೇಲೇ ಆಯಿತು ಅಂತ ಹೇಳ್ಬೋದು. ನಾವೆಲ್ಲ ಹುಟ್ಟೋದಕ್ಕೆ ಇಂತನೂ ಮುಂಚೆ ಇದ್ದುದು ಚಂದು, ತುಂಬ ಏಜ್ ಆಯಿತು ಇವಳಿಗೆ ನೋಡಿ, ಅವಳ ಸ್ಕಿನ್ ಎಲ್ಲನೂ ಹೇಳ್ತಾ ಇದೆ ಅವಳಿಗೆ ಎಷ್ಟು ಏಜ್ ಆಯಿತು ಅಂತ. ಮತ್ತು ಕೆಲವೊಂದಿಷ್ಟು ಈ ಗಟ್ಟಿ ಹಸಿ ಹುಲ್ಲೆಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ತಿನ್ನೋದಕ್ಕೆ ಅವಳಿಗೆ ತುಂಬ ಕಷ್ಟ ಆಗ್ತದೆ, ಹಾಗೆ ಬಿಟ್ಟಾಗ್ತಾಳೆ ಇವಳು ಚಂದು. ಪಾಪ ಫ್ರೆಂಡ್ಸ್, ವಯಸ್ಸಾಯ್ತು ಇವಳಿಗೆ. ಸುಂದ್ರಿ ಲೇ, ಸುಂದ್ರಿ ಸುಂದ್ರಿ ಸುಂದ್ರಿ, ಏನೇ ಸುಂದ್ರಿ. ಆಮೇಲೆ ಫ್ರೆಂಡ್ಸ್, ನಮ್ಮ ತೋಟದಲ್ಲೆಲ್ಲ ಸಿಕ್ಕಾಬಟ್ಟೆ ನಮ್ಮ ಕಾಡಲ್ಲೆಲ್ಲ ಇರುತ್ತೆ, ಒಣಗು ಅಂತ ಕರಿತೀವಿ ನಾವು ಅದೆಲ್ಲ ನೋಡಿ, ಇಲ್ಲಿ ತಲೆ ಮೇಲೆಲ್ಲ ಕಚ್ಚಿಬಿಟ್ಟಿದೆ. ತೋಟದಲ್ಲಿ ಹಸಿ ಹುಲ್ಲ ಕೊಯ್ಯೋಕೆ ಹೋಗೋದು ಅವಾಗಾಗೆ, ಮತ್ತು ಅಡಿಕೆ ಹಸೋದಕ್ಕೆಲ್ಲ ಹೋಗ್ತೀವಿ ನೋಡಿ, ಅವಾಗೆಲ್ಲ ಇಲ್ಲೆಲ್ಲ ಕಚ್ಚಿಬಿಟ್ಟಿದೆ, ಮೈ ಮೇಲೆ ಎಲ್ಲ ಕಡೆಯೂ ಕಚ್ಚುತ್ತೆ. ಇದೊಂಥರ ಸೀಸನ್ ಅಂತ ಹೇಳ್ಬೋದು ಒಣಗಿಂದು, ಎಲ್ಲ ಕಡೆ ಇವಾಗ ಅದು ಮರಿ ಮೊಟ್ಟೆ ಎಲ್ಲನೂ ಹಾಕುವಂಥ ಸಮಯನ, ಎಲ್ಲ ಕಡೆಯೂ ಈಗ ಒಣಗಿನ ರಾಶಿ ಇರುತ್ತೆ. ಆಮೇಲೆ ಕೆಲವೊಬ್ರು ಕೇಳ್ತಾ ಇದ್ರಿ ನೋಡಿ, ಸುಂದ್ರಿ ಸಿಂಗಾರಿನ ಚಂದನೆಲ್ಲ ಹೊರಗಡೆ ಬಿಡಿ ಅಂತ ಹೇಳ್ತೀರಿ. ಅವರನ್ನು ಹೊರಗಡೆ ಬಿಟ್ಟರು ಹೋಗೋದಿಲ್ಲವ ಅಂದ ಫ್ರೆಂಡ್ಸ್, ನಮ್ಮ ಹತ್ರ ಹೊರಗಡೆ ಅವ್ರನ್ನ ಬಿಡೋದಕ್ಕೆ ಆಗೋದಿಲ್ಲ, ಅವ್ರನ್ನ ಹೊರಗಡೆ ಬಿಟ್ಟರು ಅಷ್ಟೇ. ಅಂದರೆ ಇಲ್ಲಿ ದರೆಗಳೆಲ್ಲ ಇರುತ್ತೆ ನೋಡಿ ಮನೆ ಹಿಂದ್ಗಡೆಗೆ, ಅಂದರೆ ಸಣ್ಣ ಸಣ್ಣ ಬೆಟ್ಟ ಅಂದರೆ ಗುಡ್ಡಗಳ ಥರ ಇರುತ್ತೆ ನೋಡಿ, ಅದ್ರ ಮೇಲಿಂದೆಲ್ಲ ಕೆಳಗಡೆ ಬಿದ್ದು ಬಿಡುತ್ತೆ. ಹಾಗಾಗಿ ನಾವು ಸುಂದ್ರಿ ಇವರನ್ನೆಲ್ಲ ಹೊರಗಡೆ ಬಿಡೋದೇ ಇಲ್ಲ, ತುಂಬ ಕಡಿಮೆ. ಸ್ನಾನ ಮಾಡಿಸೋದಕ್ಕೆ ಅಪರೂಪಕ್ಕೆ ನಾವು ಇಲ್ಲೇ ಅಂದರೆ ಇಲ್ಲಿ ಹಸಿ ಹುಲ್ಲನ್ನು ಹಾಕಿಟ್ಟಿದ್ದೀವಿ, ಇದೊಂದು ಕಂಬ ಇದೆ ನೋಡಿ, ಅಲ್ಲಿ ಕಟ್ಕೊಂಡು ಸ್ನಾನವನ್ನು ಮಾಡಿಸ್ತೀವಿ. ಎಂತಕ್ಕೆಂದರೆ ಅವರಿಗೆ ಸಣ್ಣ ಇರ್ತಾನು ಹೊರಗಡೆ ಬಿಟ್ಟರೆ ರೂಢಿನೇ ಇಲ್ಲ, ಅವ್ರಗಡೆ ಹೊರಗಡೆ ಬಿಟ್ಟರು ಅಷ್ಟೇ ತುಂಬ ಡೇಂಜರ್ ಅಂತ ಅನಿಸುತ್ತೆ. ಹಾಗಾಗಿ ನಾವು ಅವರನ್ನು ಹೊರಗಡೆ ಬಿಡೋದಿಲ್ಲ, ಸಾಧ್ಯವಾದರೆ ಅವರು ಬಿಟ್ಟವಾಗ ಹೇಗೆ ಮಾಡ್ತಾರೆ ಅಂತ ಮುಂದೊಂದು ದಿನ ನಾನು ವ್ಲೋಗಲ್ಲಿ ತೋರಿಸ್ತೇನೆ ಆಯಿತಾ. ನನ್ನ ಹತ್ರ ಅಲ್ಲೇ ಬಿಡೋದಕ್ಕೆ ಆಗೋದಿಲ್ಲ ಅವರನ್ನು, ಮತ್ತೆ ಇನ್ನೆಲ್ಲ ನನ್ನ ದೂಡಾಕ್ಬಿಡೋರು ಅಂತ. ಆ ದೈವ ಯಾರು ಇದ್ದರೆ ಅವರನ್ನು ಸ್ವಲ್ಪನಾದರೂ ಹೊರಗಡೆ ಬಿಡ್ಬೋದು, ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೀನಿ, ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಆ್ಯಂಡ್ ಫ್ರೆಂಡ್ಸ್, ನನ್ನ ಬೀರ ಇಲ್ಲಿ. ಬೀರ ನಾನು ಇವತ್ತು ಸ್ನಾನ ಮಾಡಿಸಿದ್ದು ನೋಡಿ, ಮೈಯೆಲ್ಲ ಫುಲ್ ಒದ್ದೆ ಇದೆ. ಅಲ್ಲ ಬೀರ, ಇವನು ತುಂಬ ಆ್ಯಕ್ಟಿವ್ ಮಾರ್ರೆ,
ಭಯಂಕರ ಆಟ ಆಡೋದು ತುಂಬ ಜೋರಿದ್ದಾನೆ, ಖುಷಿ ಅನಿಸುತ್ತೆ ಇವನು ನೋಡ್ತಾ ಇದ್ರೆ ಅಲ್ಲ. ಬೀರಾ ಬೀರಾ ಏ ಬೀರಾ ಬೀರಾ ಅಷ್ಟೇ ಕುಚ್ಚಲಕ್ಕಿ ಅನ್ನವನ್ನು ಮಾಡ್ತಾ ಇದ್ವಿ, ಮೀನು ಸಾರು ಮತ್ತು ಇವತ್ತು ಕುಚ್ಚಲಕ್ಕಿ ಅನ್ನ, ಹಾಗಾಗಿ ಕುಚ್ಚಲಕ್ಕಿ ಅನ್ನ ಆಗ್ತಾ ಇದೆ. ಆ್ಯಂಡ್ ಫ್ರೆಂಡ್ಸ್, ನಾನು ನಿನ್ನೆ ತೋರಿಸಿದಾಗೆ ಗುಲಾಬಿ ಹೂಗಳು ನೋಡಿ ಇವತ್ತು ಎಷ್ಟು ದೊಡ್ಡಾಗಿದೆಲ್ವಾ, ಏನು ಸೂಪರಾಗಿ ಕಾಣಿಸ್ತಾ ಇದೆ ದಿನದಿಂದ ದಿನಕ್ಕೂ ಅಲ್ವಾ. ಕಲರ್ ಅಂತೂ ಅದ್ಭುತವಾಗಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೂವು. ನನಗಂತೂ ಹೂಗಳಂತಂದರೆ ತುಂಬ ಇಷ್ಟ ನೋಡಿ, ಅದರಲ್ಲೂ ಈ ಥರ ಸುಂದರವಾಗಿರುವಂಥ ಹೂಗಳಂತಂದರೆ ಪಂಚ ಪ್ರಾಣ ನನಗಂತೂ. ಇವಾಗ ಫ್ರೆಂಡ್ಸ್, ನಾನು ತೋಟಕ್ಕೆ ಹೊರಟೆ ಅಡಿಕೆಗಳನ್ನ ಹಾಸ್ಕೊಂಡು ಬರೋದಕ್ಕೆ. ಇವಾಗ ಒಂದು ಮಧ್ಯಾಹ್ನದವರೆಗೂ ಕೆಲಸ ಆದ ನಂತರ ಬ್ಲೋಗನ್ನು ಮಾಡಬೇಕು. ಇವಾಗ ಅಡಿಕೆ ಹಾಕೋದು ಅಂತಂದರೆ ತುಂಬ ಸಮಯ ಬೇಕಾಗ್ತದೆ ನೋಡಿ. ಹಾಗಾಗಿ ಈ ಬೀರನ್ನು ಬಂದೆ ನೋಡಿ ಫ್ರೆಂಡ್ಸ್. ಇವನೊಂದು ಕಾಟ ತೋಟಕ್ಕಲ್ಲಿ ಹೋಗಿದ್ರೆ ಸೀದಾ ನಮ್ಮ ಜೊತೆಗೆ ತೋಟಕ್ಕೆ ಹೋಗ್ಬಿಡ್ತಾನೆ. ತೋಟಕ್ಕಲ್ಲಿ ಹೋದವಾಗ ಅಲ್ಲಿ ಅಂದರೆ ಬೇರೆಯವ್ರ ಮನೆ ತೋಟದ ನಾಯಿಗಳೆಲ್ಲ ಬರುತ್ತೆ ನೋಡಿ, ಏನಾದ್ರು ಮಾಡಿಬಿಟ್ರೆ ಅಂತ ಕಷ್ಟ. ಆದರೂ ಇವರು ಬೆನ್ನಿಗೆ ಬರ್ತಾನೆ ಬೀರ. ಓಕೆ ಫ್ರೆಂಡ್ಸ್, ನಮ್ಮದು ಅಡಿಕೆ ಎಲ್ಲನೂ ಆರಿಸಿ ಮನೆಗೆ ಹೋಗಿ ಇನ್ನೊಂದು ರೌಂಡಲ್ಲಿ ಏನೇಳಿ ಲೈಟಾಗಿ ತಿಂಡಿಗಳನ್ನೆಲ್ಲ ತಿನ್ಕೊಂಡು ಚಹಾ ಕುಡ್ಕೊಂಡು ಮತ್ತು ಜ್ಯೂಸ್ ಕುಡ್ಕೊಂಡು ಇವಾಗ ನಾನು ಇಟ್ಟಮೊಂದು ಮನೆಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಅಮ್ಮ ಅಪ್ಪನಿಗೆ ಹುಷಾರಿಲ್ದಾಗಿರೋದು ನಾನು ಬ್ಲೋಗಲ್ಲಿ ತೋರಿಸಿದ್ದೆ ನೋಡಿ. ಅವರಿಗೆ ಕಫ ಗಟ್ಟಿಯಾಗಿ ಉಸಿರಾಡೋದಕ್ಕೆಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು. ಹಾಗಾಗಿ ಕುಂದಾಪುರದ ನ್ಯೂ ಮೆಡಿಕಲ್ ಹಾಸ್ಪಿಟ್ಲಲ್ಲೇ 2 ದಿವಸ ಉಳಿಸ್ಕೊಂಡು ಇವಾಗ ಕಡಿಮೆ ಆಗಿದೆ. ಹಾಗಾಗಿ ನಿನ್ನೆ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವಾಗ ನೋಡ್ಕೊಂಡು ಬರೋದಕ್ಕೆ ನಾನು ಮತ್ತು ಅಮ್ಮ ಹೋಗ್ತಾ ಇದ್ದೀವಿ ಆಯಿತಾ. ಇವಾಗ ಫುಲ್ ಕಡಿಮೆ ಇದೆ. ಇವಾಗ ಒಂಥರ ಎಲ್ಲ ಕಡೆಯೂ ಅಷ್ಟೇ ನೋಡಿ, ಎಲ್ಲರಿಗೂ ಒಂಥರ ಈಗ ಕಫ ಗಟ್ಟಿಯಾಗೋದು, ಆ ಥರದೇ ವೈರಸ್ ಜಾಸ್ತಿ ಹರಡ್ತಾ ಇದೆ ಒಬ್ಬರಿಂದ ಒಬ್ಬರಿಗೆ. ಅಮ್ಮನಿಗೂ ಅಷ್ಟೇ ನೋಡಿ, ಕೆಮ್ಮಾಗಿ ಅದೇ ಆ ಥರದೇ ವೈರಸ್ ಜಾಸ್ತಿ ಇವಾಗ ಎಲ್ಲರ ಹತ್ರ ಎಲ್ಲರಲ್ಲೂ ಕಾಣಿಸ್ತಾ ಇರೋದು. ಅದರಲ್ಲೂ ವಯಸ್ಸಾದವರಿಗೆಲ್ಲ ಬೇಗ ಅಟ್ಯಾಕ್ ಆಗ್ತದೆ ನೋಡಿ ವೈರಸ್. ಅಪ್ಪನಿಗೂ ಅಷ್ಟೇ, ಇವಾಗ ಕಡಿಮೆ ಆಗಿದೆ. ಒಂದ್ಸರಿ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಹೋದಂಥ ಸಮಯದಲ್ಲೇ ದೊಡ್ಡಮ್ಮ ದೊಡ್ಡಮ್ಮಂದಿರೆಲ್ಲರೂ ಬಂದಿದ್ದರು. ಹಾಗೆ ಅಪ್ಪನ ಕಂಡೀಷನ್ ಹೇಗಿದೆ ನೋಡಿ, ಮತ್ತು ಅಪ್ಪ ಹಾಸ್ಪಿಟ್ಲಿಗೆ ಹೋದಾಗ ಏನೇನಾಯಿತು ಅನ್ನೋ ಸುದ್ದಿ ಎಲ್ಲನೂ ನಾವೆಲ್ಲರೂ ಸೇರಿಕೊಂಡು ಮಾತಾಡ್ತಾ ಇದ್ವಿ. ಅಪ್ಪ ಇವಾಗ ಫುಲ್ ಕಡಿಮೆ ಆಗಿದೆ. ಓಕೆ ಫ್ರೆಂಡ್ಸ್, ಇಟ್ಮೊಂದು ಮನೆ ಸುಬ್ಬಿ ನೋಡಿ, ಇವಳು ಕರು ಹಾಕಿದ್ದಾಳೆ, ಗಂಡು ಕರು ಆಯಿತಾ ನೋಡಿ. ಕರು ಎಷ್ಟು ಕ್ಯೂಟ್ ಇದಲ್ವಾ, ಚೆನ್ನಾಗಿದೆ ಕರು ಅಂತ ನೋಡಿ, ಸುಬ್ಬಿಯ ಕರು. ಇದಕ್ಕೆ ಏನು ಹೆಸರಿಟ್ಟಿದ್ದಾರೆ ಅಂತ ನಾನು ಕೇಳಲಿಲ್ಲ ಇನ್ನು ನೋಡಿ. ಮತ್ತು ಸುಬ್ಬಿ ನೋಡಿ, ಸುಬ್ಬಿಯ ಕೊಂಬೆ ಚಂದ ನೋಡೋದಕ್ಕೆ ಅಲ್ಲ. ಸುಬ್ಬಿ ಸುಬ್ಬಿ ಏ ಸುಬ್ಬಿ ನೋಡಿ, ಇವಳಿಗೆ ಸಿಟ್ಟು ಬರೋದಕ್ಕೆ ಶುರು ಆಯಿತು. ಮನೆಗೆ ಹೋಗುವ ಬರ, ಹೇಯ್ ಬಾ ಹೋಗೋಣ. ರೊಕ್ಕಿ ಬಾ, ನೋಯ್ತೆ ರೊಕ್ಕಿ ಬಾ, ರೊಕ್ಕಿ ಬಾ. ಹೋಗು ಇವಾಗ ನೋಡಿ, ನಮ್ಮೂರಲ್ಲಿ ಮಳೆ ಬರ್ತಾ ಇದೆ. ಇದೊಂಥರ ಹೆಂಗೆ ಹೇಳಿ, ಚಳಿಗಾಲದಲ್ಲಿ ಮಳೆಗಾಲ ಮಸ್ತ್ ಇದೆ ಅಲ್ಲ ಗೈಸ್.
ನೋಡಿ, ಗುಡುಗು ಮಿಂಚು ಗಾಳಿ ಮಳೆ ಎಲ್ಲನೂ ಇದೆ. ಇವಾಗ ಮಳೆ ಮಾತ್ರ ಬರ್ತಾ ಇದೆ. ಗುಡುಗು ಮಿಂಚು ಎಲ್ಲನೂ ಸಣ್ಣಕ್ಕಾಗ್ತಾ ಇದೆ. ವಿಡಿಯೋದಲ್ಲಿ ಆದರೆ ಕೇಳಿಸ್ತದೆ ಇಲ್ವ ಅಂತ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತು ಸಂಜೆ ಕೂಡ ಆಯಿತು, ಮತ್ತು ಮಳೆ ಕೂಡ ಇವಾಗ ನಿಂತಿತ್ತು ನೋಡಿ. ಒಂದು 4 ಗಂಟೆ ಅಷ್ಟೊತ್ತಿಗೆ ಮಳೆ ಶುರುವಾಗಿದ್ದು, ಈಗ 6 ಗಂಟೆ ಆದರೂ ಇನ್ನೂ ಬಂದಾಗಿಲ್ಲ. ಮತ್ತು ಇವತ್ತಿನ ವ್ಲಾಗ್ ಕೂಡ ಇಷ್ಟವಾಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾಳೆ ವ್ಲಾಗಲ್ಲಿ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು ಫ್ರೆಂಡ್ಸ್.